ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತದೆ. ನಾನು ಇಂಡಸ್ಟ್ರಿಗೆ ಬಂದು ಬಹುಶಃ 10 ವರ್ಷದ ಮೇಲಾಗಿದೆ, ಬಟ್ ಯಾವುದೇ ಅವಾರ್ಡ್ ಫಂಕ್ಷನ್ಗೆ ಹೋಗಿರಲಿಲ್ಲ. ಸೊ ಇದು ನನ್ನ ಮೊದಲನೇ ಅವಾರ್ಡ್ ಕೂಡ ಆ್ಯಂಡ್ ಮೊದಲನೇ ಅವಾರ್ಡ್ ಫಂಕ್ಷನ್ ಕೂಡ. ಸೊ ದಿಸ್ ರಿಮೈನ್ಸ್ ರಿಯಲಿ ವೆರಿ ಸ್ಪೆಷಲ್ ಟು ಮೀ, ಬಿಕಾಸ್ ಯಾವಾಗಲೂ ಪೋಷಕಿ ನಟಿಯಾಗಿ ಎಷ್ಟೊಂದು ಫಿಲಮ್ ಮಾಡಿರ್ತೀವಿ, ಬಟ್ ಎಲ್ಲೋ ಒಂದು ಕಡೆ ಸೈಡ್ ಲೈನ್ ಆಗಿ ಹೋಗಿರ್ತೀವಿ. ಸೊ ಇಟ್ಸ್ ಓಕೆ ಅಂತಲೇ ನಮಗೆ ಒಂಥರ ಅನಿಸಿರುತ್ತೆ. ಬಟ್ ಇದು ಈ ಕ್ಯಾರೆಕ್ಟರ್ ತುಂಬಾ ಚಿಕ್ಕ ಕ್ಯಾರೆಕ್ಟರ್. ಸೊ ಆರ್ ಚಂದ್ರ ಸರ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳೋದಕ್ಕೂ, ಅಂದರೆ ನನ್ನ ಕಾನ್ಫಿಡೆನ್ಸೇ ಇರಲಿಲ್ಲ ಈ ಕ್ಯಾರೆಕ್ಟರ್ ಮಾಡಿದಾಗ. ಸೊ ಥ್ಯಾಂಕ್ಸ್ ಟು ಆರ್ ಚಂದ್ರ ಸರ್ ಆ್ಯಂಡ್ ಉಪೇಂದ್ರ ಸರ್ ಫಾರ್ ಗಿವಿಂಗ್ ಸಚ್ ಅ ಮೀನಿಂಗ್ಫುಲ್ ಕ್ಯಾರೆಕ್ಟರ್. ಗೌರಿ ಅಂತ ಒಂದು ಕ್ಯಾರೆಕ್ಟರ್ ಐ ಥಿಂಕ್ ನನ್ನ ಲೈಫ್ನ ಚೇಂಜ್ ಮಾಡಿರೋ ಅಂಥ ಕ್ಯಾರೆಕ್ಟರ್ ಅಂತಲೂ ಹೇಳ್ಬೋದು. ಆ್ಯಂಡ್ ಈ ಒಂದು ವೇದಿಕೆಯಲ್ಲಿ ನನ್ನ ಮಿತ್ರರಾದ ಎಲ್ಲ ಪ್ರೆಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಫ್ರಮ್ ದಿ ಡೇ ಒನ್, ಫ್ರಮ್ ಇಂತಿ ನಿನ್ನ ಪ್ರೀತಿಯ ಇಲ್ಲಿವರೆಗೂ ಎಲ್ಲ ಫಿಲಮ್ಗೂ ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ. ಸೊ ನಿಮಗೂ ಕೂಡ ಒಳ್ಳೇದಾಗಲಿ. ಸೊ ಫಸ್ಟ್ ಇಯರ್ ಆ್ಯಕ್ಚುಲಿ ನಮ್ಮ ಕನ್ನಡ ಕುಟುಂಬ ಇಷ್ಟು ಅಂದರೆ ತುಂಬ ದೊಡ್ಡ ಕುಟುಂಬ. ಸೊ ಇದೇ ಥರ ಪ್ರತಿ ವರ್ಷ ಇನ್ನು ದೊಡ್ಡ ಮಟ್ಟಕ್ಕೆ ಈ ಕಾರ್ಯಕ್ರಮ ಬರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ನನ್ನ ಕಡೆಯಿಂದ ಏನೇ ಸಹಾಯ ಇದ್ರೂ, ಯಾವುದೇ ರೀತಿ ಡ್ಯಾನ್ಸ್ ಕಾರ್ಯಕ್ರಮ ಆಗಿರ್ಬೋದು, ಏನೇ ಆಗಿರ್ಬೋದು, ಮುಂದಿನ ವರ್ಷ ನಿಮ್ಮನ್ನ ಕರಿಬೋದು. ಬಿಕಾಸ್ ಐ ಥಿಂಕ್ ವಿ ಆಲ್ ಬಿಲೀವ್ ಇನ್ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ನಾವು ಬೆಳಿತೀವಿ, ನೀವು ಬೆಳಿಬೇಕು. ಸೊ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.